ಬಿಜೆಪಿ ಸದ್ಯ ಈಗ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ಯಲ್ಲ ಇದರ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಳೆ ಮೈಸೂರು ಭಾಗ ಅಂತ ಹೇಳಿದ್ರೆ ಅದು ಜೆಡಿಎಸ್ ನ ಭದ್ರಕೋಟೆ ಸೋ ಬಿಜೆಪಿ ಈಗ ಹಳೆ ಮೈಸೂರು ಭಾಗವನ್ನ ಹೇಗಾದರೂ ಮಾಡಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಇರುವಂತ ಹಿನ್ನೆಲೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಲರ್ಟ್ ಆಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಪ್ರತ್ಯೇಕವಾಗಿ ಪ್ರಚಾರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಕುಮಾರಸ್ವಾಮಿ ಇನ್ನೊಂದು ಕಡೆ ದೇವೇಗೌಡರು ಮತ ಶಿಕಾರಿಗೆ ಇಳಿಯಲಿದ್ದಾರೆ ತಳಮಟ್ಟದ ರೂಟ್ ಲೆವೆಲ್ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ನಿರಂತರವಾಗಿ ಸಭೆಯನ್ನು ನಡೆಸುತ್ತಾ ಇದ್ದಾರೆ ನಿರಂತರ ಟಚ್ ನಲ್ಲಿ ಇದ್ದಾರೆ ಈ ಮೂಲಕ ಜೆಡಿಎಸ್ ಭದ್ರಕೋಟೆಯನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಎಚ್ ಡಿ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತಭೇಟೆಯನ್ನು ಮಾಡಲಿದ್ದಾರೆ ಕೆಆರ್ ನಗರ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆ ದೇವೇಗೌಡರು ಸಭೆ ಕೂಡ ನಡೆಸುತ್ತಾರೆ ಕೃಷ್ಣರಾಜ ಚಾಮರಾಜ ವರುಣ ಟಿನರ್ಸಿಪುರದಲ್ಲಿ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮತಯಾಚನೆಯನ್ನು ಮಾಡಲಿದ್ದಾರೆ ಜೆಡಿಎಸ್ ಎಲ್ಲೆಲ್ಲಿ ಪ್ರಾಬಲ್ಯ ಹೊಂದಿದೆಯೋ ಆ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಪ್ರಚಾರ ಮಾಡಬೇಕು ಸಭೆಗಳನ್ನು ನಡೆಸಬೇಕು ಕಾರ್ಯಕರ್ತರ ಜೊತೆ ನಿರಂತರವಾಗಿ ಒಂದು ಟಚ್ ನಲ್ಲಿ ಇರಬೇಕು ಸೋ ಹಾಗಾಗಿ ಕಾರ್ಯಕರ್ತರ ಮನಸ್ಸು ಕೂಡ ಒಂದು ಉತ್ಸಾಹದಿಂದ ಕೂಡಿರುತ್ತೆ ಅವರ ಮೈಂಡ್ ಕೂಡ ಡಿಸ್ಟರ್ಬ್ ಆಗಲ್ಲ ಅನ್ನುವಂತದ್ದು ಈಗ ಜೆಡಿಎಸ್ ತೆಗೆದುಕೊಂಡಿರುವಂತ ಒಂದು ನಿರ್ಧಾರ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಹಳೆ ಮೈಸೂರು ಭಾಗ ಅಂತಂದ್ರೆ ಅದು ನೋ ಡೌಟ್ ಜೆಡಿಎಸ್ ನ ಭದ್ರಕೋಟೆ ಈಗ ಆ ಕೋಟೆಗೆ ಬಿಜೆಪಿ ಕಾಲಿಡಬೇಕು ಆ ತೆಕ್ಕೆಗೆ ತಗೊಳ್ಳಬೇಕು ಹಳೆ ಮೈಸೂರು ಭಾಗವನ್ನ ಅಂತ ಕಾಯ್ತಾ ಇದೆ ಈಗ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಪ್ರತ್ಯೇಕ ಪ್ರಚಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈ ಬಾರಿ ಒಂದು ವೇಳೆ ಜನ ಏನಾದರೂ ಬದಲಾವಣೆ ಬಯಸಿಬಿಟ್ರೆ ಜೆಡಿಎಸ್ ಕತೆ ಏನು ಏನು ಮಾಡಬಹುದು ಸಿಂಧೂರ ಗೋಮುಖ್ಯವಾಗಿ ಹಳೆ ಮೈಸೂರನ್ನ ಟಾರ್ಗೆಟ್ ಮೈಸೂರನ್ನಾಗಿ ಮಾಡ್ಕೊಂಡಿದ್ದೆ ಯಾಕಂದ್ರೆ ಅತಿ ಹೆಚ್ಚು ಸೀಟ್ಗಳು ಬರ್ಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಹೇಳಿದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ರಣತಂತ್ರವನ್ನ ಬಿಜೆಪಿ ಹೇಳ್ತಾ ಇದೆ ಇಲ್ಲಿ ಸಂಬಂಧಪಟ್ಟಂತೆ ಜೆಡಿಎಸ್ ಅಷ್ಟ ಮಟ್ಟಿಗೆ ಟಕ್ಕರ್ ಕೊಡಬೇಕಾಗತ್ತೆ ಹೀಗಾಗಿ ಇಲ್ಲಿ ಗೋಮುಖ್ಯವಾಗಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡ ಇಬ್ಬರು ಕೂಡ ಮೈಸೂರನ್ನು ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ಮೈಸೂರು ಜಿಲ್ಲೆಯ ಎರಡು ಕ್ಷೇತ್ರಗಳು ಯಾಕಂದ್ರೆ ಕೆಆರ್ ನಗರ ಬಿರಿಯಾಪಟ್ಟಣದಲ್ಲಿ ದೇವೇಗೌಡರು ಕಾರ್ಯಕರ್ತ ಸಭೆಯನ್ನು ಮಾಡೋದ್ರ ಮೂಲಕ ದೊಡ್ಡ ಮಟ್ಟಕ್ಕೆ ಓಟನ್ನ ತಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಚಾಮರಾಜ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ ಮತಗಳು ಹೋಗಬಾರದು ಭದ್ರವಾಗಿ ಜೆಡಿಎಸ್ ಬೆಳೆ ಮತಗಳು ಉಳ್ಕೊಳ್ಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಂಡಿದೆ ಅದೇ ರೀತಿಯಾಗಿ ಇಲ್ಲಿ ಯಾಕಂದ್ರೆ ನಾವು ಸಣ್ಣಪಟ್ಟಕ್ಕೆ ನರೇಂದ್ರ ಮೋದಿ ಅವರು ಶೀಘ್ರದಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಮಂಡ್ಯದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ಸಮಾವೇಶ ಮಾಡ್ಲಿಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಒಟ್ಟಾರಾಗಿ ಯಾವುದೇ ಕಾರಣಕ್ಕೂ ಕೂಡ ಮತಗಳು ವಿಭಜನೆ ಆಗಬಾರದು ಜೆಡಿಎಸ್ ನಿಂದ ಭದ್ರವಾಗಿ ಮತಗಳು ಉಳ್ಕೊಳ್ಬೇಕು ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ಳಾಗ್ತಾ ಇದೆ ಸಿಂಧೂರ